ವೀಕ್ಷಕರೇ, ಇಲ್ಲಿಂದು ಗದಗ್ ಹತ್ರ ಬಂದಿದ್ವಿ. ಗದಗ್ ಹತ್ರ ಇದೊಂದು ಶಿರಟ್ಟಿ ಹೋಗೋ ಒಂದು ಜಾಗದಲ್ಲಿ ಒಂದು ಹಳ್ಳಿ. ಸೊ ಇವ್ರದ್ದು ಒಂದು ಸ್ವಲ್ಪ ತೊಂದರೆ ಆಗಿತ್ತು. ಅವ್ರ ಬ್ರದರು ಮತ್ತು ಅವ್ರ ತಂದೆಯವರು ಇವ್ರ ಬಗ್ಗೆ ತಿಳಿಸ್ಕೊಟ್ರು. ಇದಕ್ಕೆ ಮೊದಲು ತುಂಬ ಆಕ್ಟಿವ್ ಆಗಿದ್ದರು, ತುಂಬ ಚೆನ್ನಾಗಿದ್ದರು, ಒಳ್ಳೆ ಎಜುಕೇಷನ್ ಮಾಡ್ತಾಯಿದ್ರು. ಅದಾದಮೇಲೆ ಏನೋ ಒಂದು ಸ್ವಲ್ಪ ತೊಂದರೆ ಆಗಿದೆ ಅಂತ ಗೊತ್ತಾದಮೇಲೆ ಒಂದು 1.5 ವರ್ಷದಿಂದ ಅವರು ಕಂಪ್ಲೀಟು ಬದಲಾಗಿದ್ದಾರೆ, ಎಜುಕೇಷನ್ ಕಮ್ಮಿ ಆಗಿದೆ, ಈ ಥರ ಒಂದಷ್ಟು ಸಮಸ್ಯೆ ಅವರು ತಂದೆಯವರು ಹೇಳಿರೋದು, ಅವರು ಬ್ರದರ್ ಹೇಳಿರೋದು. ಸೊ ಅವರನ್ನು ಈಗ ಮಾತಾಡ್ಸೋಣ. ಅಪ್ಪಿ, ನಿನ್ನ ಹೆಸರು? ಪಾಂಡುರಂಗ. ಪಾಂಡುರಂಗ. ಸೊ ಈಗ ನಿನಗೆ ನಿನಗೆ ಗೊತ್ತಾಗೋದಾ, ಇವ್ರೇನಾದರೂ ಹೇಳಿದಾಗ ನೀನು ಈಗ ಎಲ್ಲೋ ಹೊಲಕ್ಕೆ ಹೋಗ್ಬಿಡಿ ಅಂತೆ, ಒಬ್ಬನೇ ರಾತ್ರಿ ಹೊತ್ತು ನಿದ್ದೆ ಮಾಡ್ತಾ ಇರಲಿಲ್ಲ ಅಂತೆ, ನೀನಾಗ ನೀನೇ ಎಲ್ಲೋ ಹೋಗ್ಬಿಡ್ತಾ ಇದ್ದೆ ಅಂತ ಹೇಳ್ತಾ ಇದ್ರು. ಅದು ನಿನಗೆ ಗೊತ್ತಾಗೋದಾ? ಗೊತ್ತಾಗಿತ್ತು. ನಿನಗೆ ನಾನೇ ಬರ್ತಾ ಇರೋದು ಅಂತ ಗೊತ್ತಾಗೋದಿಲ್ಲ? ಅಲ್ಲಿಗೆ ಹೋದ್ಮೇಲೆ ಇವ್ರು ಯಾರಾದರೂ ಬಂದು ಕೇಳಿದ್ಮೇಲೆ ಏನಕ್ಕೆ ಇಲ್ಲಿ ಬಂದೆ ಅಂತ ಏನಾದರೂ ಅನ್ಸೋದು? ನಾನೇ ಹೋಗ್ತಾ ಇರೋದು ಅಂತ ಗೊತ್ತಾಗಿತ್ತು. ಗೊತ್ತಾಗೋದಾ? ಏನು ರೆಗ್ಯುಲರ್ ನೀನು ನಿದ್ದೆ ಮಾಡ್ತಾ ಇರಲಿಲ್ಲ? ನಿದ್ದೆ ಮಾಡ್ತಿದ್ರೆ 3 ವರ್ಷ ಆತ್ರಿ. ನಿದ್ದೆ ಇಲ್ಲ ಬೆಳಗ್ಗೆ ಮೊದಲು? ಬೆಳಿಗ್ಗೆ ಅಂದರೆ ರಾತ್ರಿ ನಿದ್ದೆ ಮಾಡ್ತಿದ್ದೆ, ಬರೀ ನಗು ನಗು ನಗೋದು. ನೀನು ಗೊತ್ತಾಗೋದಾ ನಾನು ನಗ್ತಾ ಇದ್ದೀನಿ ಅಂತ? ಗೊತ್ತಾಗಿತ್ತು. ಸೊ ಅದು ಏನು ಕಾರಣ ಅಂತ ಗೊತ್ತಿಲ್ಲ, ಸುಮ್ಮನೆ ನಗ್ತಾರೆ. ಸುಮ್ಮನೆ ನಗ್ತೀಯ? ಹಾಂ. ಯಾರಾದರೂ ನೀನು ಕೇಳೋರ ಯಾಕೆ ಹಿಂಗೆ ನಗ್ತಿ ಅಂತ? ಇವರು ಮನೆ ನಗ್ತಿ ಅಂತ. ಏನು ಹೇಳ್ತೇಳಿ? ನಗ್ತಿ ಹಾಕ ನಗ್ತಿ ಹಾಕ ಸುಮ್ಮನೆ ಅಂತ. ಹ್ಞೂ. ನಾನು ನಗ್ತಿದ್ದಿಲ್ಲ, ಸುಮ್ಮನೆ ನಗ್ತಾ ಇರೋದು. ಸೊ ಇದಕ್ಕೆ ನೀನು ನಿಮ್ಮ ಫ್ರೆಂಡ್ಸು ಇವಾಗ ನಿನ್ನ ಜೊತೆನಲ್ಲಿ ಇರೋರೆಲ್ಲರೂ ಯಾರಾದರೂ ಏನಾದರೂ ಇದ್ರ ಬಗ್ಗೆ, ಏ ಇವನಿಗೇನೋ ಆಗಿದೆ, ಇವನು ಸುಮ್ಮನೆ ಇರಲ್ಲ, ಇವನು ಏನೋ ನಗ್ತಾನಲ್ಲ, ಈ ಥರ ಏನಾದರೂ ಗೇಲಿ ಮಾಡ್ತಾ ಇದ್ರ? ನಿನಗೇನು ಮಾಡಿ, ಯಾರೇನು ಮಾಡೋದು? ಸೊ ಈಗ ಬಂದು ಇದು ನಿನಗೆ ನಿನ್ನ ಅಬ್ಸರ್ವೇಷನಲ್ಲಿ ಎಷ್ಟು ದಿವಸಗಳಿಂದ ಈ ಥರ ತೊಂದರೆ ನೀನು ಅನುಭವಿಸ್ತಾ ಇದ್ದೀನಿ? 3.5 ವರ್ಷ ಆಯ್ತು. ಆಯಿತು, 3.5 ವರ್ಷದಿಂದ. ಸೊ ಆವಾಗಿನಿಂದ ನೀನು ಎಲ್ಲಾದರೂ ಇದು ಅಂದರೆ ಮೆಂಟಲ್ ಆಸ್ಪತ್ರೆಗೂ ಕರ್ಕೊಂಡು ಹೋಗಿದ್ರು ಅಂತ ಹೇಳಿದ್ರು. ಹಾಂ. ಅಲ್ಲಿ ಏನಾದರೂ ಚಿಕಿತ್ಸೆ ಕೊಟ್ಟ ಮೇಲೆ ನಿನಗೆ ಬದಲಾಗಿದ್ದು ಏನಾಗಿಲ್ಲ ಅಂದರೆ ನಿನಗೆ ಅದು ರೆಗ್ಯುಲರ್ ಏನಿತ್ತು ಅದು ಹಂಗೆ ಇದೆ, ಆಸ್ಪತ್ರೆಯಲ್ಲಿ ತೋರಿಸಿದ್ರು ಅದು ಸರಿ ಹೋಗಿಲ್ಲ. ಓಕೆ. ಏನಕ್ಕೆ ನೀನು ಹಂಗೆ ಹೋಗ್ತಾ ಇದ್ದೆ, ನಿನ್ಗೆ ಏನು ಅನ್ಸೋದಾಗ? ಅಡ್ಡ ವಾಕಿಂಗ್ ತಲೆನೋವು ಬರ್ತಿತ್ತು ಅಂದರೆ ಟೆನ್ಷನ್ ಆಗಿತ್ತು ರೀ, ಹಂಗೆ ಗೊತ್ತಾಕಿದ್ದೀನಿ ಅದು ಹಂಗೆ ಹೋಗ್ತೀನಿ ಹೆಂಗೆ ಬರ್ತೀನಿ ಅಂತ. ತಲೆನೋವಿಗೆ ಅಡ್ಡಾಡ್ಬೇಕು ಅನಿಸುತ್ತೆ, ಅಡ್ಡಾಡ್ತಿದ್ದೆ. ಯಾವ ಥರ ತಲೆನೋವು ಬರೋದು? ಅಲ್ಲಿ ಸುಮ್ ಸುಮ್ಮನೆ ಇಮ್ಯಾಜಿನೇಷನ್ ತಿನ್ನು, ಯಾರೋ ಮಾತಾಡೋಂಗೆ ಕೇಳಿಸುತ್ತೆ, ಇಮ್ಯಾಜಿನೇಷನ್ ಬರ್ತಿತ್ತು ಸುಮ್ ಸುಮ್ಮನೆ. ನಿನ್ಗೆ ಒಬ್ಬನಿಗೆ ಕೇಳಿಸೋದಾ? ಒಬ್ಬನಿಗೆ ಯಾರೋ ಮಾತಾಡ್ತಾ ಇದ್ದಾರೆ, ನಿನ್ನನ್ನು ಯಾರಾದರೂ ಮಾತಾಡಿಸ್ತಾ ಇದ್ದಾರೆ ಅಂತ. ಸುಮ್ಮನೆ ನಗು ಬರ್ತಿದ್ದಾರೆ, ಯಾರು ನಗ್ಸಕ್ಕೆ ಕುಂತಾರೆ ನನ್ನ ಅಂತ. ಯಾರೋ ನಿನಗೆ ನಗಿಸ್ತಾ ಇದ್ದಾರೆ ಅಂತ? ನಿನ್ಗೆ ಆ ಥರ ಅನ್ಸೋದು? ಅನ್ಸೋದು. ಕಣ್ಣಿಗೆ ಯಾರಾದರೂ ಕಾಣೋರ? ಕಣ್ಣಿಗೆ ಯಾರು ಕಾಣ್ತಾರೆ? ಮಲಗಿದ್ದಾಗ ಕನಸಲ್ಲಿ ಯಾರಾದರೂ ಬರೋರ? ಆ ಥರ ಇಲ್ಲ. ಹಾಂ. ಬಟ್ ಯಾರೋ ನಿನಗೆ ಅಕ್ಕದಲ್ಲಿ ಅಕ್ಕಪಕ್ಕ ಯಾರೋ ನಿನ್ನ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ನಿನ್ಗೆ ಗೊತ್ತಾಗೋದು? ಬಟ್ ಬೇರೆಯವ್ರಿಗೆ ಅದೇನಿಲ್ಲ. ಗೊತ್ತಾಗಿದ್ದೆ. ಅವ್ರು ಏನಾದರೂ ಮಾತಾಡಿಸಿದ್ದು ಅವೆಲ್ಲ ವಾಯ್ಸು ಕೇಳೋದಾ ನಿನಗೆ? ವಾಯ್ಸ್ ಕೇಳಿಸ್ತದೆ. ಯಾವ ಥರ ವಾಯ್ಸು? ಇದು ಮನುಷ್ಯ ಮಾಡ್ತಂಗೆ ಕೇಳಿಸ್ತದೆ. ಹೆಣ್ಣು ವಾಯ್ಸಾ ಗಂಡು ಗಂಡು ಗಂಡಸರು? ನಾನು ಅವ್ರು ಮಾತಾಡ ನಾನು ಇಮೇಜ್ ನಿಂಗೆ ಮಾತಾಡ್ಕೊತಾರೆ, ಹಿಂಗೆ ಮಾತಾಡ್ಕೊತಾರೆ ಅಂತ ನಗ್ತಿದ್ದೆ ನಾನು. ಹೌದಾ? ಹಿಂಗೆ ಮಾತಾಡ್ಕೊತಾರೆ ಅಂತ ನಾನು ನಗ್ತಿದ್ದೆ. ನಿನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಅನ್ಸೋದಾ ನಿಮಗೆ? ನನ್ನ ಬಗ್ಗೆ ಮಾತಾಡ್ತಾನೆ ಅನಿಸ್ತು. ಇದೊಂದು ಸಮಸ್ಯೆ ಇದೆ, ಯಾವ ಥರ ಅಂತ ಗೊತ್ತಾಗಲ್ಲ. ಯಾಕಂದರೆ ಇದು ಆಸ್ಪತ್ರೆಗೂ ಅವ್ರು ತೋರಿಸಿದ್ದಾರೆ, ಅವ್ರ ಕೈಯಲ್ಲಾಗಿದ್ದ ಎಲ್ಲ ಪ್ರಯತ್ನ ಅವ್ರ ಕುಟುಂಬದಲ್ಲಿ ಮಾಡವ್ರೆ, ಆದರೂ ಇದು ಇದಾಗ್ತಾ ಇಲ್ಲ. ಸೊ ಇದು ನಿಮ್ಮ ತಾಯಿವರೆಗೂ ಈ ಥರ ತೊಂದರೆ ಇತ್ತ? ಅವ್ರ ತಂದೆ. ಹೌದಾ? ತಾಯಿವರ ಅಮ್ಮ. ಈಗ ನಿಮಗೆ ನೀವು ಕೂಡ ಈ ಥರ ನಿಮ್ಮ ಬಗ್ಗೆನೂ ಹೇಳ್ತಾ ಇದ್ರು. ಸೊ ನೀವು ನಿಮಗೆ ಇನ್ನೂ ಹೇಳಿ ಏನಾಗ್ತಿತ್ತು? ಊರ್ ಬಿಟ್ಟು ಹೋಗಿದ್ರು? 11 ವರ್ಷ. ಕಲ್ಕತ್ತಾಗ ಹುಬ್ಳ್ಯಾಗ ಅವ್ರ ತಮ್ಮಂದು ಹುಷಾರಿಯಾಗ ಗೊತ್ತಾಗಿಲ್ಲ ಅವ್ರಿಗೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ. ನಿಮ್ಗೆ ಗೊತ್ತಾಗೋದಮ್ಮ ಎಲ್ಲಾದ್ರೂ ಹೋದಾಗ? ನೀವೆಲ್ಲಾದ್ರೂ ಊರು ಬಿಟ್ಟು ಹೊರಗಡೆ ಏನೋ ಹೋಗ್ಬಿಟ್ಟಿದ್ರಿ, ನೀವೇ ಕಳ್ದೋಗಿದ್ದೀರಿ ಅಂತ ಹೇಳ್ತಿದ್ರಲ್ಲ, ನಿಮ್ಗೆ ಗೊತ್ತಿತ್ತಾ ಎಲ್ಲಿ ಹೋಗಿದ್ದಿರಿ ಅಂತ? ದುಡಿಯಕ್ಕೆ ಹೋಗಿದ್ರಿ ಹಂಗಂತ ಹೇಳ್ತಾರೆ. ಸೊ ಈ ಥರ ಬಿಟ್ಟು ಹೋಗಿದ್ರು. ನಾವು ಈ ಮನೆ ಹಾಕಿಸ್ತಾ ಇಲ್ಲ ಸರ್, ಈ ಮನೆ ಹಾಕಿಸಿ ಒಂದು 1 ವರ್ಷ 1 ವರ್ಷ ಆಯಿತು ಅನ್ಸುತ್ತೆ. ಅವಾಗ ಹೋದವರು ಒಳ್ಳೆ ನಮಗೆ 2014 ಬನ್ನಿ ನೀವು ಹೇಳ್ತಾ ಇದ್ರಿ ಹೇಳಿ. 98ನೇ ವಿಶ್ವಾಗ ಮನೆ ಹಾಕ್ಸಿದ್ರಿ. ಮುಂದೆ 2 ವರ್ಷಕ್ಕೆ 2000 ಹೋದಕ್ಕೆ ಹುಟ್ಟಬಾರ್ದ ಹೋದ್ರಿ. ಹುಡುಕಿ 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 ಅಲ್ಲಿ ಇಲ್ಲಿ ಹಂಗೆ ಸುದ್ದಿ ಕೇಳೋದು, ಸಾಲ ಮಾಡೋದು, ಹೋಗೋದು, ಅಲ್ಲಿ ಹುಡುಕೋದೆಲ್ಲ ಮುಗಿಸಿ ಕೈ ಬಿಟ್ಟದು. ಕೈ ಬಿಟ್ಟು ಹಂಗೆ ಹರಕೆ ಸುದ್ದಿ ಕೇಳೋದು, ಮತ್ತೆ ಹೋಗೋದು, ಎಲ್ಲ ಮುಗಿದು ಇತ್ತಾಗ ತ್ಯಾಗ ಮಾಡಿದ್ರಿ. ಹಿಂದಾಗಡೆ ಅವ್ರ
ದೀದೇವ್ರ ಅಂತೇಳಿ ಕಲ್ಕತ್ತಾಗಿದ್ದ ಆಶ್ರಮದಾಗಿರ್ತದ ನೋಡ್ರಿ. ಕಲ್ಕತ್ತಾದಲ್ಲಿದ್ರ 2 ಲಕ್ಷ ಖರ್ಚು ಮಾಡ್ರಿ, ಇಷ್ಟೆಲ್ಲ ದಪ್ತಾರ ತಂದುಕೊಟ್ರಿ ಅವ್ರು. ಈಗಿನ್ನ ಈಗ ಅವ್ರ ಕೈ ಸಿಕ್ಕಾಗ ಏನಿತ್ತು, ನಡುಮಧ್ಯದಾಗೆ ಏನಿತ್ತು, ಕೊನೆಗೆ ಏನಾಯ್ತು, ಆಮ್ಯಾಗ ಈಗ ಹಿಂದಿ ಬರೋಗಿಲ್ಲ ರೀ ಅವ್ರಿಗೆ, ಕನ್ನಡ ಬರೋಗಿಲ್ಲ. ಬೆಂಗಳೂರು ಅಂತೇಳಿ ತಿಪ್ಪರ ಹೆಣ್ಮಗಳು ಮುಸ್ಲಿಮ್ಸ್ ಹೆಣ್ಮಗಳು ಈಕೆ ಜಾಯಿಂಟ್ ಆಗ್ಯಾರ ನಮ್ಮ ಜಾಯಿಂಟಾಗನ ಈಕೆ. ಆಮ್ಯಾಗ ಕಪ್ಪು ಕಳೆ ತಿನ್ನಲ್ರಿ ಈಕೆ, ಅಲ್ಲೆಲ್ಲ ಕಪ್ಪು ಕಳೆ ಅಂತ್ರಿ. ಮತ್ತೋಟ ವಿಹಿಂಸೆ ಆಗೈತೆ ಈಕೆಗೆ. ನಮ್ಮದು ಒಂದು ದ್ಯಾಸ ಅವ್ರು ಕೇಳಿದ್ರೆ ಈಕೆಗೆ ಹೇಳಕ್ಕೆ ಬರ್ತಿಲ್ಲ, ಈಕೆ ಹೇಳಿದ್ದು ಅವ್ರು ಕೇಳಿದ್ರೆ ಆಕೆ ಕೊಟ್ಟು. ಮುಸ್ಲಿಮ್ಸ್ ಇಲ್ಲಿ ಇಲ್ಲ ಒಡನಾಟದ ಭಾಷೆ ಮಾತಾಡ್ತಾರೆ ಮುಸ್ಲಿಮ್ಸ್ ಭಾಷೆ. ಓಕೆ, ಆಕೆ ಕೊಟ್ಟು ಮುಸ್ಲಿಮ್ಸ್ ಮಾತಾಡಿದ್ದಕ್ಕೆ ಇಲ್ಲಿ ಬಂದು ಮುಟ್ಟಿದ್ದಾರೆ. ಇಲ್ಲಿ ಗದಗದ ಹತ್ರ ಹುಲ್ಕೋಟೆ ಈ ಕಡೆ ನಂತೂರು ಗಂಟು ಅಂತ ಮಾತಾಡ್ತೀವಿ. ಅವ್ರು ನಮ್ಮ ಕರ್ನಾಟಕ ನಕಾಶೆ ತೊಗೊಂಡು ಅಂತೂರು ಗಂಟೂರು ಮಾಡ್ಕೊಂಬಿಟ್ರು. ನಂತೂರು ಗಂಟೂರು ಬೇರೆ ಇದು ನಮ್ಮ ಊರಲ್ಲ ಅನ್ನೋದು. ಮತ್ತೆ ಅಲ್ಲೆಲ್ಲ ಮುಸ್ಲಿಮ್ ಭಾಷೆ ಅದು ಹಿಂದಿ ಮಾತಾಡ್ಕೊಟ್ಟು ಮಾತಾಡೋದು. ನಂತೂರು ಆದ್ರೆ ಸದ್ಯ ಇಲ್ಲಿದ್ದ ಬಸ್ ಸಿರಟ್ಗೆ ಐತ್ರಿ, ಸಿರಟ್ ಹೋಗಿ ಸಿರಟಿಲಿಂದ ಸೀದ ಒಂದು ಬಸ್ ಅದ ಊರಿಗೆ ಆಯ್ತು ಹೋರಿ ಅಂದ್ರೆ ಅವಾಗ ಬಂದ್ರಿ. ಇಲ್ಲಿ ಬರತ್ತಿಗೆನ ಅವ್ರು ಇಳಿದ್ರು ಬಿಟ್ರು ನೋಡ್ಯಾರ್ರಿ ಬೆವ್ ಅಂತ ಮನೆಗೆ ಬಂದ ಗೊತ್ತಾಗೋಯ್ತು ಮನೆ. ಹ್ಞೂ ಅಂದ್ರೆ ಇವ್ರಾಗಿ ಅಂತ ಹೇಳಲ್ರಿ. ಆಮ್ಯಾಗ ಅವ್ರು ತವ್ರ ಮನೆ ಕಳಿಸ್ತು ಅಂದ್ರೆ ಬೇಡ, ಅವ್ರಲ್ಲಿ ನಮ್ಮ ಗಂಡ್ರ ಮಕ್ಕಳು ಉಪವಾಸ ಸಾಯ್ತಾರ, ನಾವು ತವ್ರ ಮನೆಗೆ ಅಲ್ಲ ನಮ್ಮ ಗಂಡ್ರ ಮನೆಗೆ ಹೋಗಿ ನಾನು ಅಂತ ಅಂದ್ರೆ. ಅವ್ರಾಗ ಅವರೇ ವಾಪಸ್ ಬಂದ್ರು, ಅವ್ರ ಕರ್ಕೊಂಡ್ರು. ಅಂದ್ರೆ ಇವ್ರಿಗೆ ಈಗಲೂ ಕೂಡ ಅಷ್ಟೊಂದು ತಿಳುವಳಿಕೆ ಇಲ್ಲಲ್ಲ, ಹೊರಗಡೆ ಹೋಗಿದ್ರೆ ಕಷ್ಟ ಆಗುತ್ತೆ ತಿಳುವಳಿಕೆ. ಇಬ್ಬರಾದೀವಿ ಹೆಚ್ಚಿಗೆ ಆಕತಿ ಕಡಿಮೆ ಆಕತಿ ಅನ್ನೋದು ಅಂದ್ರೆ ಗೊತ್ತಾಗೋದಿಲ್ಲ. ಒಮ್ಮೆ ಉಪ್ಪು ಜಾಸ್ತಿ ಮಾಡ್ತಾರೆ, ಒಂದು ಖಾರ ಜಾಸ್ತಿ ಮಾಡ್ತಾರೆ, ಪಾತ್ರೆ ಸರಿಯಾಗಿ ಒಂದು ಸರಿಯಾಗಿ ತೊಗೊಂಡ್ರೆ ಒಂದು ಸರಿಯಾಗಿ ಆಗಲ್ಲ. ಸೊ ಇವ್ರಿಗೂ ಕೂಡ ಒಂದು ಸ್ವಲ್ಪ ಮಾನಸಿಕವಾಗಿ ತೊಂದರೆ ಇದೆ. ಸೊ ರಾಘವೇಂದ್ರ ಅವರು ಈಗ ಈ ವಿಚಾರ ಎಲ್ಲನೂ ನೀವು ಈ ಕುಟುಂಬದ್ದು ನೀವೊಂದು ಕೆಲಸ ಇವಾಗೆಲ್ಲ ಪೂಜೆ ಈಗ ನಿಮಗೆ ಒಂದು ಪೂಜೆ ಎಲ್ಲ ಮಾಡಿದ್ರು, ಒಂದು ಸ್ವಲ್ಪ ಇಲ್ಲಿ ವಾತಾವರಣ ಒಂದು ಸ್ವಲ್ಪ ನಿಮಗೆ ಕೆಲವೊಂದಷ್ಟು ಅವರು ಅವ್ರದ್ದು ಒಂದು ವಿಧಾನಗಳಲ್ಲಿ ಪರಿಹಾರ ಕೊಟ್ಟಿದ್ದಾರೆ. ಈಗ ಏನು ಯಾವ ಥರ ಅನಿಸುತ್ತೆ? ಏನು ಈಗ ಆರಾಮ ಸ್ವಲ್ಪ ಕಡಿಮೆ ಐತೆ. ಹ್ಞೂ ಹ್ಞೂ ಕಡಿಮೆ ಅಂದರೆ ಯಾವ ಥರ ಕಡಿಮೆ? ಸ್ವಲ್ಪ ಆರಾಮಾಗುತ್ತೈತೆ, ಆರಾಮಾಗ್ಬೋದು ಅನಿಸ್ತೈತೆ. ಫ್ರೀ ಅನಿಸುತ್ತೆ? ಫ್ರೀ ಅನಿಸುತ್ತೆ. ಫ್ರೀ ಅನಿಸುತ್ತೆ? ಮೊದಲೇನು ಅನಿಸ್ತಾ ಇತ್ತು? ಅದೇ ಅನಿಸ್ತೈತೆ ಅಂದ್ರೆ ಇವ್ರ ಹತ್ರ ಹೋಗಿದ್ರಿ ಅವಾಗಿಂದ ಆರಾಮಾಗಿತ್ತು. ಹೌದಾ? ಮೊದಲು ನಿನಗೆ ತೊಂದರೆ ಇತ್ತು? ಒಂದು ತೊಂದರೆ ಬರ್ತೀನಿ, ನಿದ್ದೆ ಬರ್ತಿದ್ದೇನೆ. ಈಗ ಇವ್ರ ಹತ್ರ ಹೋಗಿ ಬಂದ್ಮೇಲೆ ನಿದ್ದೆ ಮಾಡ್ತೀವಿ? ನಿದ್ದೆ ಮಾಡ್ತಿದ್ದೇನೆ. ಚೆನ್ನಾಗಿ ನಿದ್ದೆ ಚೆನ್ನಾಗಿ ನಿದ್ದೆ ಮಾಡ್ತಿದ್ದೀನಿ. ನಿನ್ನೆ ಚೆನ್ನಾಗಿ ಮಾಡಿದ್ರಿ? ನಿನ್ನೆ ಚೆನ್ನಾಗಿ ಮಾಡಿ. ಮತ್ತೆ ಇವತ್ತು ಮಧ್ಯಾಹ್ನ ಮಾಡಿ ಹಗುರ ಹೊತ್ತು ಮಾಡ್ತಿದ್ದೇನೆ ರೀ, ಇವತ್ತು ಮುಂಜಾನೆ ಮುಕ್ಕೊಂಡೇನೆ ರೀ. ಹೌದಾ? ಹ್ಞೂ. ಮಂತಾಸಿ ಅಂದ್ರೆ ಈಗ ನೀನು ಆ ಥರ ಈಗ ಜಸ್ಟ್ ತಲೆ ನೋಯ್ತಾ ಇತ್ತಲ್ಲ, ಈಗೆಲ್ಲ ಕ್ಲಿಯರ್ ಆಗಿದೆ. ಈಗೇನಾಗ್ತಿತ್ತು? ತಲೆ ನೋಯ್ತಿತ್ತು? ತಲೆ ನೋಯ್ತಂತ. ಈಗ ಅವ್ರು ನಿಮಗೆ ಇಲ್ಲಿ ಪೂಜೆ ಮಾಡ್ತಾನೆ ಆರಾಮ ಆಗ್ತದೆ? ಹಾಂ. ಯಾವ ಥರ ತಲೆ ನೋಯೋದು? ತನ್ನು ಯಾವ ಥರ ಅಂದ್ರೆ ಒಂದು ಟೆನ್ಷನ್ ತ ಅದೇ ಮೊದಲಿನ ಥರನೇ, ಯಾರು ಪಕ್ಕದಲ್ಲಿ ಮಾತಾಡ್ತಾರೋ ಥರನ. ಅದು ಕಡಿಮೆ ಆಗಿತ್ತು ರೀ, ಸುಮ್ಮನೆ ತೆನ್ನು ಬರ್ತಿತ್ತು. ಈಗ ಅದಕ್ಕೆ ತಲೆನೋವಿಲ್ಲ. ಸೊ ಪೂಜೆ ಮಾಡಿದ್ಮೇಲೆ ಕ್ಲಿಯರ್ ಆಗಿದೆ. ಸೊ ಒಳ್ಳೇದಾಯ್ತು. ಈಗ ಒಬ್ಬನೇ ನಗ್ತಾ ಇದ್ದಲ್ಲ, ಈಗ ಅದು ಸೊ ಕಂಟ್ರೋಲ್ ಆಗಿದೆಯಾ? ಕಂಟ್ರೋಲ್ ಆಗಿದೆ. ನಗ್ತಾ ಇಲ್ಲ ಈಗ. ಸೊ ಇದೊಂದರಷ್ಟು ಹೆಚ್ಚು ಕಮ್ಮಿ ನಮಗೆ ಒಂದು ಸ್ವಲ್ಪ ಏನೋ ಬದಲಾಗಿದೆ ಅಂತ ವಾತಾವರಣ ಕಾಣಿಸ್ತಾ ಇದೆ. ಮತ್ತು ಈಗ ನೀವು ಹೇಳಿ ರಾಘವೇಂದ್ರ, ಏನಾಗಿತ್ತು ಈ ಕುಟುಂಬಕ್ಕೆ, ನೀವೇನು ಮಾಡಿದ್ದೀರಾ ತಿಳಿಸ್ಕೊಡಿ. ಇಲ್ಲಿ ನಮ್ಮ ವೀಕ್ಷಕರಿಗೆ ಹೇಳೋದು ಒಂದು ಮನವಿ, ಇಲ್ಲಿ ನೋಡಿರಿ ಪ್ರತಿಯೊಂದು ಇದಕ್ಕೂ ಈಗ ಅವ್ರು ಹೇಳ್ದಂಗೆ ಇದು ಸುಮಾರು ವರ್ಷಗಳಿಂದ ಇರೋಂಥದ್ದು. ಇದು ಇವ್ರ ಹಾಸ್ಪಿಟ್ಲಲ್ಲಿ ಮೆಂಟಲ್ ಹಾಸ್ಪಿಟಲೆಲ್ಲ ತೋರಿಸಿದ್ದಾರೆ. ಇದು ಕೆಲವು ವಿಚಾರಗಳು ಪ್ರತಿಯೊಂದು ಇದರಲ್ಲಿ ನಾವು ಹೇಳ್ತಾ ಇರ್ತೀವಿ. ಇದು ಆಸ್ಪತ್ರೆದಾದರೆ ಆಸ್ಪತ್ರೆದ ಕ್ಲಿಯರ್ ಆಗುತ್ತೆ, ಇದು ಆಸ್ಪತ್ರೆ ಬಿಟ್ಟು ಇವು ಏನು ಹೇಳ್ತೀವಿ ಅಂತಂದರೆ ಇದು ಕೆಲವು ಆಸ್ತಿಗೋಸ್ಕರನೂ ಇರ್ತದೆ, ಅಣ್ಣತಮ್ಮಂದ್ರೆ ಗಲಾಟೆನೂ ಇರ್ತೈತೆ. ಅದರಲ್ಲಿ ಇದು ಕೆಲವು ವಿಚಾರಗಳು ಈ ಮಾಟ ಮೋಡಿ ಅಂತೇನು ಹೇಳ್ತೀವಿ ಅದರೊಂದು ಸಮಸ್ಯೆ ಅಂದರೆ ಇದು ಈ ಕಡೆ ಆಸ್ಪತ್ರೆದು ಅಲ್ಲ, ಈ ಕಡೆ ಇದ್ರದ್ದು ಅಂತಲ್ಲ, ಇದು ಸಮಸ್ಯೆ. ಇದು ನಾವಿಲ್ಲೇ ಹುಡುಕಾಟ ಇದ್ದಾಗ ನಾವು ಸ್ವಲ್ಪ ಈ ಕಡೆ ಬರಬೇಕು, ನಮಗೇನೋ ಮಾನಸಿಕವಾಗಿ ಏನೋ ತೊಂದರೆ ಆಗ್ತೈತೆ, ಈಗ ಹಾಸ್ಪಿಟ್ಲಲ್ಲಿ ನೋಡಿದ್ದು ಆಯಿತು, ಎಲ್ಲ ಕಡೆಯೂ ಆಯಿತು, ಅಂದಾಗ ಇವರು ಮೊದಲೇ ಸ್ವಲ್ಪ ಎಚ್ಚೆತ್ಕೊಂಡಿದ್ದಿದ್ರೆ ಈ ಮಟ್ಟಕ್ಕೆ ಆಗ್ತಾಯಿರಲ್ಲ ಅಂತೇಳಿ ನಮ್ಮ ಮನಸ್ಸಿಗೆ. ಇದು ಅಂದರೆ ಇದು ನೀವು ಹೇಳ್ತಾರೋದು ಏನೋ ತೊಂದರೆ ಮಾಡಿದ್ದಾರೆ. ಈಗ ನಾವು ಅಲ್ಲದೇ ನಮ್ಮ ದೇವಸ್ಥಾನದಾಗೆ ಹೇಳಿದ್ವಿ ಈ ಥರ ಇಂಥ ಜನದಿಂದನೇ ನಿಮ್ಗೆ ಅಲ್ಲಿ ಆಗೈತೆ, ಇಂಥ ಜಾಗದಿಂದ ಈ ಜಾಗ ಹುಡುಕಿ ಅಂತ ಹೇಳಿದ್ರಿ. ಈಗ ಹುಡುಕಿದಾಗ ಅವ್ರಿಗೆ ಕೂದಲೂ ಸಿಕ್ಕಿತ್ತು, ಎಲ್ಲ ಅದನ್ನು ಸುಟ್ಟು ನಾವೇನೋ ಹೇಳಿದ್ವಿ ಅದೇ ರೀತಿ ಮಾಡಿದ್ದಾರೆ. ಈಗ ಆ ಜಾಗದ್ದೆಲ್ಲ ಕ್ಲಿಯರ್ ಮಾಡಿ ಈಗ ಅವ್ರಿಗೆ ಮನೆಯದೆಲ್ಲ ಒಂದು ಪೂಜೆ ಮಾಡಿದ್ವಿ, ಈಗ ಇವ್ರಿಗೆಲ್ಲ ಇದು ಮಾಡಿದ್ವಿ. ಈಗ ಜಸ್ಟ್ ಎಷ್ಟು ಭಾನುವಾರ ಮಾಡಿರೋದು, 3-4 ದಿನಕ್ಕೆ ಇಷ್ಟು ಚೇಂಜಸ್ ಕಾಣಿಸೈತಲ್ಲ. ಹೌದು. ಈಗ ಮುಂದೆ ಎಲ್ಲ ರಿಕವರಿ ಆಗ್ತೈತಿ, ಏನು ತೊಂದರೆ ಏನಿರಲ್ಲ.
ಆಮೇಲೆ ಇಲ್ಲಿ ಆಸ್ತಿಗೋಸ್ಕರ ಅಂತಲೇ ಇದು ಕೆಲವು ವಿಚಾರಗಳು ಆಸ್ತಿಗೋಸ್ಕರ. ಈಗ ನಾವು ಡೈರೆಕ್ಟಾಗಿ ಬಂದು ಯಾರನ್ನೂ ಎದುರಿಸೋದಕ್ಕೆ ಕಷ್ಟ. ಈಗ ನಿಂಗೆ ನಾನು ಹೊಡಿತೀನಿ ಅಂತಂದರೆ ಟೇಷನ್ನು ಪೊಲಿಟೇಷನ್ನು ಕಾನೂನು ಗೊತ್ತೈತೆ. ಇದು ಕೆಲವು ವಿಚಾರಗಳು ಕೆಲವು ಅಂದರೆ ಎದುರಿಗೆ ಬರೆದಿದ್ದವರು ಈ ಮಾರ್ಗವಾಗಿ ಇಟ್ಕೊಂತಾರೆ. ಈಗ ಇವ್ರಿಗೆ ನೋಡ್ರಿ, ಇವಾಗ ನೀವು ನೋಡಿ ಮಾತಾಡಿಸಿದ್ದೀರಿ, ಎಲ್ಲರೂ ಇದು ಮಾಡಿದ್ದಾರೆ, ನಮ್ಮ ಶಿಕ್ಷಕರಿಗೂ ನಾವು ಪ್ರತಿಯೊಂದು ಇದ್ರಾಗೂ ಹೇಳೋಕ್ಕೆ ಇಷ್ಟಪಡ್ತೀವಿ. ಕೆಲವು ವಿಚಾರಗಳು ಮನೆ ಕಡೆ ಏನೇ ಒಂದು ಇವಾಗ ಅವ್ರು ಬೇಕಂತಲೇ ಮಾಡ್ತಾಯಿರ್ತಾರೆ, ಬೇಕಂತಲೇ ಮಾಡ್ತಾ ಇದ್ದಾಗ ಇವು ಎಲ್ಲೋದರೂ ಪರಿಹಾರ ಆಗಲ್ಲ. ಇವು ಇವು ಅಂದರೆ ಹಾಸ್ಪಿಟ್ಲಲ್ಲಿ ಆಗಲಿ ದೇವಸ್ಥಾನದಲ್ಲಿ ಆಗಲಿ ಆಗಲಲ್ಲ. ಇವು ಏನು ಮಾಡಬೇಕು ಅಂತ ಅವ್ರು ಏನು ಮಾಡಿದ್ದಾರೆ ಇದ್ರ ನಾವು ಎಚ್ಚೆತ್ಕೊಬೇಕು. ಅವ್ರು ಏನು ಮಾಡಿದ್ದಾರೆ, ನಾವು ಈಗ ಹೆಂಗೆ ಪರಿಹಾರ ಮಾಡಬೇಕು ಇದನ್ನೆಲ್ಲ ಸ್ವಲ್ಪ ಕಾಳಜಿ ತಗೊಂಡು ಇದನ್ನೆಲ್ಲ ರಿಮೂವ್ ಮಾಡಬೇಕಿದ್ದು. ರಿಮೂವ್ ಮಾಡಿದ್ರೆ ಆಟೋಮೆಟಿಕಾಗಿ ಸೊರತೈತೆ. ಶ್ರಮ, ಕಷ್ಟ, ಶ್ರದ್ಧೆ ಮೂರೂ ಬೇಕಿಲ್ಲಿ. ಸುಮ್ಮನೆ ನಾವು ಇದು ಮಾಡ್ತೀವಿ ಅಂತಂದರೆ ಆಗಲ್ಲ. ಈಗ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಅಂತಂದರೆ ಏನು, ಬೆಂಗಳೂರು ಟು ಗದಗ, ಗದಗ ಅದು ಗದಗ ಅಂತಂದರೆ ಇದು ಶಿರಹಟ್ಟಿ ತಾಲೂಕು, ಇದೊಂದು ವಿಲೇಜ್ ಇಲ್ಲಿ. ಆಮೇಲೆ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀವಿ ಅಂತಂದರೆ ಪ್ರತಿಯೊಂದು ಮನೆಯೂ ಸ್ವಲ್ಪ ನೀಟ್ನೆಸ್ ಅಂತ ಬೇಕು. ಆಮೇಲೆ ಇದ್ರ ಇವ್ರಿಗೆ ಆಗೋಕ್ಕೆ ಕಾರಣವೂ ಇದೆ. ಈಗ ಈಗ ನೋಡಿ ನಮ್ಮ ವೀಕ್ಷಕರು ನಾವು ನೋಡ್ರಿ ಗಲೀಜೆಲ್ಲ ಎಷ್ಟೈತೆ ನೋಡ್ರಿ, ಮನೆ ಸುತ್ತು ಕ್ಲೀನ್ ಇರಬೇಕು. ಆಮೇಲೆ ಮನೆ ಒಳಗಡೆನೂ ಗಲೀಜು ಇದು ಏನು ಹೇಳ್ತೀವಿ ಅಂತಂದರೆ ಸ್ವಲ್ಪ ಎಲ್ಲ ಹಿಂಗೆ ಗಲೀಜು ಇವೆಲ್ಲ ಇದ್ದಾಗ ಎಲ್ಲಿ ಏನು ಹಾಕಿರ್ತಾರೆ ಅಂತ ಗೊತ್ತಾಗಲ್ಲ, ಕಾಣಲ್ಲ. ಆಮೇಲೆ ಇವ್ರಿಗೆ ನಾವು ಹೇಳಿದ ಪ್ರಕಾರ ಅಲ್ಲಿ ಚೆಕ್ ಮಾಡಿ ಇವ್ರಿಗೆಲ್ಲ ಹೇಳಿದ ಪ್ರಕಾರ ಇವ್ರಿಗೆ ಬೇಕಂತಲೇ ಮಾಡಿರೋದು. ಕೆಲವು ಪ್ರಯೋಗಗಳು ಅಂತ ಹೇಳ್ತೀವಿ ಇದರಲ್ಲಿ, ಆ ಗೊಂಬೆಗಳ ಥರ ಎಲ್ಲ ಮಾಡಿ ಇವ್ರಿಗೆ ಬೇಕಂತಲೇ ಇವ್ರದ್ದೆಲ್ಲ ಸ್ವಲ್ಪ ಎಲ್ಲ ತಗೊಂಡು ಕೆಲವು ತಗೊಬೇಕು ಅಂತಂದರೆ ಏಕಾಏಕಿ ತಗೊಳಲ್ಲ. ಇವ್ರ ಜೊತೆಯಲ್ಲೇ ಇದ್ದು ಇವ್ರದ್ದು ಬಟ್ಟೆ ಆಗಿರ್ಬೋದು, ಮಣ್ಣಾಗಿರ್ಬೋದು, ಇವ್ರ ಕೂದಲಾಗಿರ್ಬೋದು ಎಲ್ಲನೂ ಕಲೆಕ್ಟ್ ಮಾಡಿ ಇವ್ರಿಗೆ ಎಲ್ಲಿ ಏನು ಮಾಡಬೇಕು ನೋಡ್ರಿ. ಈಗ ಆ ಸುಂದ ಐತಲ್ಲ, ಆ ಸುಂದಲ್ಲೇ ಅವ್ರಿಗೆ ಇದು ಮಾಡಿದ್ದು. ಈಗ ಇಲ್ಲಿ ಡೈರೆಕ್ಟಾಗಿ ಬರೋಕ್ಕಾಗಲ್ಲ, ಸುಂದಲ್ಲಿ ಇವ್ರ ಮನೆಗೋ ಇದ್ರಿಗೂ ಆಕ್ಟಿವೇಟ್ ಆಗಿ ಆತೈತೆ. ಆ ರೀತಿ ಇವ್ರಿಗೆ ಮಾನಸಿಕವಾಗಿ ತೊಂದರೆ ಆಗ್ತಾ ಇದ್ದಿದ್ದು. ಇವರು ಎಲ್ಲ ಥರ ಟ್ರೀಟ್ಮೆಂಟನ್ನು ಕೊಡಿಸಿದ್ದಾರೆ, ಪ್ರತಿಯೊಂದು ಕೊಡಿಸಿ ಎಲ್ಲ ಹಾಸ್ಪಿಟ್ಲ್ಗಳು ನೋಡಿಸಿದ್ದಾರೆ. ಆಗಾಗಿಲ್ಲ ಅಂತಂದು ಇದರಲ್ಲಿ ನಾವು ಈಗ ಚೆಕ್ ಮಾಡಿ ನೋಡಿದಾಗ ಇವ್ರಿಗೆ ಬೇಕಂತಲೇ ಆ ರೀತಿ ಮಾಡಿದಾಗ ಏನು ಬೇಕೋ ನಡೀತೈತಿ ಇದರಲ್ಲಿ. ಸೊ ಈಗ ಈ ಮನೆಯಲ್ಲಿ ಬೇರೆ ಯಾರಿಗೂ ತೊಂದರೆ ಇಲ್ಲ, ಇವ್ರಿಗೆ ಮಾತ್ರ ತೊಂದರೆ ಅವ್ರಿಗೆ ಒಬ್ಬರಿಗೇನೆ. ಸೊ ಈಗ ಇವ್ರ ತಾಯಿದು ಒಂದು ಮಾನಸಿಕವಾಗಿ ತೊಂದರೆ ಇದೆ, ತೊಂದರೆ ಅದು ಬಂದು ನ್ಯಾಚುರಲ್ ಆಗಿರೋಂಥದ್ದು, ನ್ಯಾಚುರಲ್ ಅದು, ಅದೇನು ತೊಂದರೆ ಇಲ್ಲ, ಏನಿಲ್ಲ ಅದು. ಇದು ಬೇಕಂತಾನೆ ಇವು ಹುಡ್ಗ, ಅದು ಗ್ರ್ಯಾಜುಯೇಟ್ ಅಲ್ಲ ಇವರು, ಎಷ್ಟಪ್ಪ ಓದಿರೋದು, ಡಿಪ್ಲೊಮಾ ಗ್ರ್ಯಾಜುಯೇಟ್. ಇಂಥವ್ರಿಗೆಲ್ಲ ಈ ಕಾಲದಲ್ಲೇನು ಮೂಢನಂಬಿಕೆ ಅಂತೇಳಿ ಕೆಲವರು ಹೇಳ್ತಾ ಇರ್ತಾರೆ. ಕೆಲವು ಮೂಢನಂಬಿಕೆ ಕೆಲವು ಆಗ್ಬೋದು, ಇಂಥ ವಿಚಾರಗಳಲ್ಲೆಲ್ಲ ಮೂಢನಂಬಿಕೆ ಅಂತಲ್ಲ. ಯಾಕಂದರೆ ಇವ್ರು ಆಲ್ರೆಡಿ ಗ್ರ್ಯಾಜುಯೇಟು ಓದಿದ್ದಾರೆ, ತಿಳುವಳಿಕೆ ಐತೆ, ಆದರೂ ಎಲ್ಲ ಕಡೆಯೂ ನೋಡಿದ್ದಾರೆ. ಈಗ ನಮ್ಮ ಕಡೆ ಬಂದಾಗ ಒಂದು ತಾಯಿ ಆಶೀರ್ವಾದದಿಂದ ಇದೆಲ್ಲ ಕ್ಲಿಯರ್ ಆಗೈತೆ, ಸಂತೋಷ ಆಗೈತೆ. ಈಗ ಮುಂದೆ ಇದನ್ನು ಏನೇನು ಮಾಡಬೇಕು, ಈಗ ನಮ್ಮ ಶಿಕ್ಷಕರಿಗೆ ಲೈವಾಗೆ ತೋರಿಸ್ತಾ ಇದ್ವಿ, ಈಗ ಇವನಿಗೇನು ಸಮಸ್ಯೆ ಇತ್ತು ಏನು ಅಂತ. ಈಗ ಬಂದಿದ್ದು ಇವತ್ತು ಭಾನುವಾರ ಬಂದಿದ್ದು, ಇವತ್ತು ಆಲ್ರೆಡಿ ಬುಧವಾರ, ಮೂರು ನಾಲ್ಕು ದಿನಕ್ಕೇನೆ ಎಲ್ಲ ಸ್ವಲ್ಪ ಚೇಂಜಸ್ ಬದಲಾಗೈತೆ. ಇನ್ನು ನೆಕ್ಸ್ಟ್ ಇವರು ಸ್ವಲ್ಪ ಮನೆ ಕಡೆ ಅಚ್ಚುಕಟ್ಟಾಗಿ ನೀಟ್ನೆಸ್ ಇಟ್ಕೊಂಡು ನಾವೇನೇನು ಪೂಜೆ ಪುನಸ್ಕಾರಗಳು ಕೆಲವು ರೀತಿ ನೀತಿಗಳು ಹೇಳಿರ್ತೀವಿ, ಪ್ರೊಸೀಜರ್ ಹೇಳಿ ಆ ರೀತಿ ಮಾಡ್ಕೊಂಡ್ರೆ ಖಂಡಿತವಾಗಿ ಒಳ್ಳೇದಾಗ್ತೈತೆ, ಏನು ತೊಂದರೆ ಇರೋಲ್ಲ. ಅದರಿಂದ ಹೋದರೆ ಇವ್ರಿಗೆ ಖುಷಿಯಾಗಿರ್ತಾರೆ ಅಂತ ನಾವು ಹೇಳ್ತೀವಿ. ಅವ್ರಿಗೆ ತೊಂದರೆ ಇದ್ದಿದ್ದೇನೆ ಅವರು ಒಬ್ಬರಾಗಿ ಅವರಾಗಿ ಅವರೇನೇ ರಾತ್ರಿ ಹೊತ್ತಲು ನಗ್ತಾ ಇದ್ದಿದ್ದು, ಯಾರೋ ಅವ್ರ ಕಿವಿನಲ್ಲಿ ಯಾರೋ ಬೇರೆಯವರು ಏನೋ ಅವ್ರನ್ನ ಮಾತಾಡಿಸ್ತಾವ್ರೆ ಅನ್ನೋ ಫೀಲಿಂಗ್ ಅವ್ರಿಗೆ ಆಗ್ತಾ ಇತ್ತು ಅಂತೇಳಿ ಅವ್ರು ಹೇಳಿದ್ದಾರೆ. ಅವ್ರ ತಂದೆಯವರು ಕೂಡ ಹೇಳಿದ್ರು ಒಬ್ಬರೇ ಊರಿಂದ ಹೊರಗಡೆ ತೋಟಕ್ಕೆ ಹೋಗೋದು ಇವೆಲ್ಲ ರಾತ್ರಿ ಹೊತ್ತಲು ಮಾಡ್ತಾಯಿದ್ರು ಅಂತ. ಸೊ ಇವೆಲ್ಲ ಒಂದಷ್ಟು ಅಬ್ನಾರ್ಮಲ್ ಅನ್ನೋ ಥರ ಅವ್ರಿಗೆ ಕಾಣಿಸೈತೆ, ಮಾನಸಿಕವಾಗಿ ತೊಂದರೆ ಆಗೈತೆ ಅಂತ. ಅಲ್ಲಿ ಮೆಂಟಲ್ ಆಸ್ಪತ್ರೆಗೆ ಸೇರಿಸಿದ್ದಾರೆ, ಅಲ್ಲೂ ಟ್ರೀಟ್ಮೆಂಟ್ ಎರಡು ವರ್ಷದಿಂದ ಹತ್ತಿರ ಅವರು ಟ್ರೀಟ್ಮೆಂಟಿಗೆ ಕೊಡಿಸಿದ್ದಾರೆ, ಸ್ಕ್ಯಾನ್ ಮಾಡಿಸಿದ್ದಾರೆ, ಎಮ್ ಆರ್ ಐ ಸ್ಕ್ಯಾನ್ ಆಸ್ಪತ್ರೆಯಲ್ಲಿ ಅವ್ರು ಏನು ಬೇಕೋ ಅದೆಲ್ಲ ಮಾಡಿಸಿದ್ದಾರೆ. ಸುಮಾರು ಇಲ್ಲಿ ತಾಯಿತಗಳು ನೋಡ್ಬೋದು, ಸಾಕಷ್ಟು ದೇವಸ್ಥಾನಗಳು ತಾಯಿತಗಳು ಕೂಡ ಅವ್ರಿಗೆ ಹಾಕಿದ್ದಾರೆ. ಆದರೂ ಕೂಡ ಅದು ವರ್ಕ್ ಆಗಿಲ್ಲ, ರಿಸಲ್ಟ್ ಸಿಕ್ಕಿರಲಿಲ್ಲ. ಹುಡುಗಗೆ ಏನು ತೊಂದರೆ ಇತ್ತು ಅದು ಏನೂ ಕಮ್ಮಿ ಆಗಿರಲಿಲ್ಲ, ಹಾಗೇ ಇತ್ತು. ಸೊ ಈಗ ಈಗ ಒಂದು 2 ಡೇಸ್ಗೆ ರಾಘವೇಂದ್ರ ಅವ್ರ ಹತ್ರ ಒಂದು ಸ್ವಲ್ಪ ಅವ್ರೇನೋ ಅವ್ರದ್ದೊಂದು ಅವು ಏನು ಸಮಸ್ಯೆಗಳನ್ನ ಕಟ್ ಮಾಡಿದರು, ಮತ್ತು ಮನೆಯಲ್ಲಿ ಏನೂ ಇತ್ತು ಒಂದಷ್ಟು ಮನೆ ಹತ್ರ ದೋಷ ಅದನ್ನು ಹೇಳಿದ್ರು, ಅದನ್ನು ತೆಗೆದಿದ್ದಾರೆ. ಅದು ಬಿಟ್ಟು ಈಗೊಂದು ಬೇರೆ ಥರದ್ದೇ ಮನೆ ಪುನರ್ಜನ, ಮನೆಗೊಂದು ಪುನರ್ಜನ ಅಂತೀನಿ ನಾನು, ಅದೇ ಮನೆಗೊಂದು ಪೂಜೆ ಮಾಡಿದ್ದಾರೆ, ಹೊಸ ಆ್ಯಕ್ಟಿವ್ ಇರ್ತಾರೆ ಮನೇನ ಮನೇನ ಅವ್ರದ್ದು ಒಂದು ಯಾವುದೋ ಒಂದು ಅವ್ರದ್ದೇ ಒಂದು ಸ್ಟೈಲಲ್ಲಿ ಏನೋ ಒಂದು ಮನೆಗೆ ಬಂದೋಬಸ್ತ್
ಬಂದ ಅಂದರೆ ಮನೆಯಲ್ಲಿ ಯಾವುದು ಎನರ್ಜಿ ನೆಗೆಟಿವ್ ಇರಬಾರ್ದು ಅನ್ನೋ ಥರದ್ದು ಅವ್ರದ್ದು ಒಂದು ಪೂಜೆ ಮಾಡಿ ಅದನ್ನು ಬಂದೋಬಸ್ತ್ ಮಾಡ್ತಾ ಇದ್ದಾರೆ. ಸೊ ಈಗ ಜಸ್ಟ್ ಈಗ ಮಾಡಿದ್ಮೇಲೆ ಅವ್ರಿಗೆ ಸ್ವಲ್ಪ ರಿಲೀಫ್ ಅಂತ ಅನ್ನಿಸ್ತಾ ಇದೆ ಅಂತೇಳಿ ಹೇಳಿದ್ರು. ತಲೆನೋವು ಹೋಗಿದೆ, ಸ್ವಲ್ಪ ಆರಾಮಾಗಿದ್ದೀನಿ, ನಾನು ನಿದ್ದೆ ಮಾಡಿದೆ, ಮತ್ತು ಯಾರೋ ನನಗೆ ಹೇಳ್ತಾ ಇದ್ದಿದ್ದಿಲ್ಲ, ನಗ್ತಾ ಇಲ್ಲ ಒಬ್ಬನೇ, ಏನು ತೊಂದರೆ ಅಂತ ಇಷ್ಟು ದಿವಸ ಇತ್ತು, ಆ ತೊಂದರೆ ಕಾಣಿಸ್ತಾ ಇಲ್ಲ ಈಗ. ಸೊ ಇನ್ನೂ ಸ್ವಲ್ಪ ದಿವಸ ನಾವು ಅಬ್ಸರ್ವ್ ಮಾಡೋಣ, ಮತ್ತೆ ಯಾವಾಗಾದರೂ ಈ ಹುಡುಗನ ನಾನು ಮತ್ತೆ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಇದು ಕಂಪ್ಲೀಟ್ ಸ್ಟಾಪ್ ಆಯಿತು ಅಂದರೆ ರಾಘವೇಂದ್ರ ಅವರು ಏನೋ ಇಲ್ಲಿ ಮಾಡಿದ್ರು, ಒಂದು ರಿಸಲ್ಟ್ ಕೊಟ್ಟರು ಅಂತ ನಾವು 100% ಭರವಸೆ. ಈಗ ಸದ್ಯಕ್ಕೆ ರಿಸಲ್ಟ್ ಐತೆ, ಅದು ಇನ್ನೂ ಒಂದು ಸ್ವಲ್ಪ ದಿವಸ ನಾವು ನೋಡೋಣ ಅಲ್ವಾ. ಮನೆಯಲ್ಲಿ ಇನ್ನೂ ಬದಲಾಯಿಸ್ಕೊಂಡು ಅವ್ರು ಇನ್ನೂ ಏನೋ ಹೇಳೋರು ಇದ್ದಾರೆ, ಅದನ್ನೆಲ್ಲ ಇವ್ರು ಮಾಡಲಿ. ಪಕ್ಕ ಇದರಲ್ಲಿ ಈ ತೊಂದರೆಯಿಂದ ಇವ್ರು ಆಚೆ ಬಂದಾಗ ಇವ್ರಿಗೆ ಒಂದು ಈ ಕುಟುಂಬಕ್ಕೆ ಒಂದು ಒಳ್ಳೆಯದಾಗಿತ್ತು ರಾಘವೇಂದ್ರ ಅವ್ರ ಕಡೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಇಚ್ಚಿಗೆ ಯಾಕಂದರೆ ಸಮಸ್ಯೆ ಅನ್ನೋದು ಸುಮಾರು ಸರಿ ಪ್ರಯತ್ನ ಪಟ್ಟಾಗಲೂ ಅದು ಆಗಿಲ್ಲ ಅಂದಾಗ ಇದು ಮಾನಸಿಕ ಅಲ್ಲ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಯಾಕಂದರೆ ನಾವು ಸುಮ್ಮನೆ ಏನೋ ಇದು ಮೂಢನಂಬಿಕೆ ಅಂತ ಕೆಲವೊಂದು ವಿಚಾರಗಳಲ್ಲಿ ಹೇಳ್ಬೋದು ಬೇರೆಯವರು, ಬಟ್ ಇವರು ಎಲ್ಲ ಥರ ಪ್ರಯತ್ನ ಮಾಡಿದ್ದಾರೆ 2.5 ವರ್ಷದಿಂದ, ಬಟ್ ರಿಸಲ್ಟ್ ಇಲ್ಲ. ಈಗ ನಾವೇನು ಮಾಡೋದು, ಆಸ್ಪತ್ರೆಯಲ್ಲಿ ಹೋಗಿದ್ದೀವಿ ಆಗಿಲ್ಲ, ಬೇರೆ ಕಡೆಯೂ ಹೋಗಿ ಬಂದಿದ್ದಾರೆ ಆಗಿಲ್ಲ, ಬಟ್ ಇಲ್ಲಿ ಸಮಸ್ಯೆ ಹಾಗೇ ಇತ್ತು. ಅದನ್ನು ಪರಿಹಾರ ಈಗ ಜಸ್ಟ್ ನಿಮ್ಮ ಕಣ್ಣು ಮುಂದೆ ಕಾಣಿಸುತ್ತೆ, ಇದಕ್ಕೆ ಒಂದು ರಿಸಲ್ಟ್ ಅಂತ ಹೇಳ್ತೀವಿ. ಅವರು ಆ ಸಮಸ್ಯೆಯಿಂದ ಹೊರಗಡೆ ಬಂದಿದ್ದಾರೆ, ಬಟ್ ಅದು ಇನ್ನೂ ಎಷ್ಟು ದಿವಸ ಅವ್ರಿಗೆ ಮತ್ತೆ ರಿಟರ್ನ್ ಆಗಬಾರ್ದು ಆ ರೀತಿ ಅವರು ಅದನ್ನು ರೆಡಿ ಮಾಡ್ಕೊಬೇಕು. ಸೊ ಆ ವಿಚಾರ, ಇದು ಮೂಢನಂಬಿಕೆ ಅಲ್ಲ, ಇಲ್ಲಿ ಏನೋ ಒಂದು ಐತೆ ಸೈನ್ಸು. ಆ ತಿಳುವಳಿಕೆ ಇರೋರಿಗೆ ಇದು ಅರ್ಥ ಆಗುತ್ತೆ, ತಿಳುವಳಿಕೆ ಇಲ್ಲದೇ ಇದ್ದವರು ಇದನ್ನು ಮೂಢನಂಬಿಕೆ ಅಂತ ಕರೀತಾರೆ. ಸೊ ಇಷ್ಟು ದೂರ ಬಂದು ಇದು ಒಂದು ಕುಟುಂಬಕ್ಕೆ ಅವ್ರ ಕಡೆಯಿಂದ ಒಂದು ಸಹಾಯ ಆಗೈತೆ, ಇದು ನಮ್ಮ ಕಣ್ಣು ಮುಂದೆ ನೀವು ನಿಮಗೆ ತೋರಿಸಿದ್ದೀವಿ. ಇದನ್ನು ನಾನು ಮತ್ತೆ ಯಾವಾಗಾದ್ರೂ ಮುಂದೆ ಆ ಹುಡುಗನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಸೊ ರಾಘವೇಂದ್ರ ಅವರು ನೀವು ಕಂಟಿನ್ಯೂ ಮಾಡಿ, ಕುಟುಂಬನ ಆ ಸಮಸ್ಯೆಯಿಂದ ಹೊರಗಡೆ ಬರಲಿ. ಸೊ ಈ ಹುಡುಗ, ಸೊ ಮನೆಗೆ ಒಂದು ತಂದೆ ತಾಯಿನ ನೋಡ್ಕೊಳ್ಳೋ ಒಂದು ಜವಾಬ್ದಾರಿ ಯುವಕ, ದೇಶಕ್ಕೂ ಸಂಪತ್ತು ಯುವಕರು ಆಗಲಿ ಅಂತೇಳಿ ನಾವು ಕೇಳ್ಕೊತೀವಿ. ನಮಸ್ಕಾರ. ನಮಸ್ಕಾರ.